ಬರ್ಬೋದಾ? ಓಕೆ. ಇದು ಕತ್ತಲೆ ಬಸದಿಯ ಒಳಗಡೆ ಇಲ್ಲಿ ಸ್ವಲ್ಪ ಬಾವಲಿಗಳಿದೆ. ಇದು 1200ನೇ ಇಸ್ವಿಯಲ್ಲಿ ಸಾಧಾರಣ ಆಗಿನ ಕಾಲದ ರಾಜರು ಇದರಲ್ಲಿ ಬಸದಿಯನ್ನ ಕಟ್ಟಿದ್ರು ಅಂತ. ಆವಾಗಲೇ ನಿಮ್ಗೆ ಹೇಳಿದೆ ನಾನು, ಜೈನ ಪರಂಪರೆಯಲ್ಲಿ 24 ತೀರ್ಥಂಕರು ಇದ್ರು ಅನ್ನುವಂಥದ್ದು. ಇದು ಒಂದೇ ಪಾಣಿಪೀಠದಲ್ಲಿ 24 ತೀರ್ಥಂಕರ ಮೂರ್ತಿ ಇತ್ತು. ವಾವ್! ಇಲ್ಲಿ ಕೂಡ ಒಂದು ಮೂರ್ತಿ ಇತ್ತು. ಹಾ, ಬಂದೆ ಬಂದೆ. ಎಲ್ಲ ಅಲ್ಲಿಂದ ಓಡಿಸಿಬಿಟ್ರಿ ನೀವು. ತುಂಬಾ ಪಿಕ್ಚರ್ ಶೂಟಿಂಗ್ ಎಲ್ಲ ಆಗ್ತಾ ಇದೆ. ನಿಮ್ಮ ಅಮೆರಿಕ ಪಿಕ್ಚರ್ ರಮೇಶ ಇಲ್ಲೇ ಆಗಿತ್ತು. ಒಂದು ಕಾಲದಲ್ಲಿ ಜೈನರ ಆಳ್ವಿಕೆ ಆಗಿತ್ತು. ಈಗ ಒಬ್ಬ ಜೈನರ ಮನೆಯು ಕೂಡ ನಮ್ಮೂರಿನಲ್ಲಿ ಇಲ್ಲ. ಇದು ಸಾಧಾರಣ, ಇದನ್ನೆಲ್ಲ ನೋಡಿ, ಯುದ್ಧದಲ್ಲಿ ನಾಶ ಆಗಿರುವುದು. ಓಹೋ, ಕೈ ಅಲ್ಲ, ಕೈ ತರಿಸಿದ್ದಾರೆ. ಹೌದು, ಇದು ಕೂಡ ಹಾಗೆ, ಒಂದು ಕೈ ಇಲ್ಲ. ಇದು ತಲೆ ಬಗ್ಗಿಸಿ ಬರ್ಬೇಕು. ಇಲ್ಲೂ ಕೂಡ ಪೀಠ ಇದೆ. ಹಾ, ಇಲ್ಲಿ ಶಿವಲಿಂಗ ಇದೆ ನೋಡಿ, ಇಲ್ಲಿ ಶಿವಲಿಂಗ ಇದೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವಿವತ್ತು ಬಾರ್ಕೂರಿನ ಸಮೀಪ ಇರುವಂತಹ ಕತ್ತಲೆ ಬಸದಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅದೇ ಕತ್ತಲೆ ಬಸದಿ. ಒಳಗಡೆ ತುಂಬಾ ಚೆನ್ನಾಗಿದೆ. ಈ ಕತ್ತಲೆ ಬಸದಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಒಳಗಿನ ಚಿತ್ರಣವನ್ನು ನಾವು ನಿಮಗೆ ಕೊಡ್ತೀವಿ. ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲ ಬಾರಿ ನಮ್ಮ ವಾಹಿನಿಯನ್ನು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಸೊ ಒಳಗಡೆ ಹೋಗ್ಬರೋಣ. ಸರ್ ನಮಸ್ತೆ. ನಮಸ್ತೆ, ನಮಸ್ತೆ. ಬನ್ನಿ. ಇದು ಕತ್ತಲೆ ಬಸದಿ ಅನ್ನೋದು ಗೊತ್ತಾಯ್ತು, ಯಾಕಂದ್ರೆ ಹೊರಗಡೆ ಒಂದು ಬೋರ್ಡ್ ನೋಡಿದ್ವಿ, ಹಿಂಗ್ ಪಾಸ್ ಆಗ್ತಿರ್ಬೇಕಾದ್ರೆ. ಹಂಗಾಗಿ ಶಾತ್ರಾಮ್ ಶೆಟ್ಟಿ ಅವ್ರ ಹತ್ರ ಹೇಳಿದ್ವಿ, ಬಸದಿಗೆ ಹೋಗಿ ಬರ್ಬೋದ ನಾವು ಅಂತ. ಹಾಗಾಗಿ ನೀವು ಪರಿಪೂರ್ಣವಾದ ಮಾಹಿತಿ ಕೊಡ್ತೀರಾ ಅನ್ನೋದು ಗೊತ್ತಾಯ್ತು. ಸರ್, ಇದು ಸರಿ ಸುಮಾರು ಎಷ್ಟು ವರ್ಷ ಹಳೆಯದ್ದು, ಇಲ್ಲಿ ಏನೆಲ್ಲ ಇದೆ ಅಂತ? ಈ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಲ್ಲಿ ಆರ್ಕಿಯಾಲಜಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮೊನ್ಯುಮೆಂಟ್ ಇರುವುದಿದ್ರೆ ಇದು ಒಂದೇ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಹೌದಾ? ಈಗ ಎಷ್ಟು ಹಳೆ ದೇವಸ್ಥಾನಗಳಲ್ಲಿ ಇರಬಹುದು, ಓಕೆ, ಆದ್ರೆ ಆರ್ಕಿಯಾಲಜಿ ಇದರಲ್ಲಿ ನೋಂದಣಿ ಯಾವುದು ಆಗಲಿಲ್ಲ. ಇದು ಕರ್ನಾಟಕ ಸರ್ಕಾರದಿಂದ ಆರ್ಕಿಯಾಲಜಿ, ಭಾರತತ್ಯ ಪುರಾತತ್ವ ಸರ್ವೇಕ್ಷಣಾ ಬೆಂಗಳೂರು ವಲಯ, ಇವರು ಇದರಲ್ಲಿ ಹೇಳ್ತಾನೆ. ಇದು 1200ನೇ ಇಸ್ವಿಯಲ್ಲಿ ಸಾಧಾರಣ ಆಗಿನ ಕಾಲದ ರಾಜರು ಇದರಲ್ಲಿ ಬಸದಿಯನ್ನ ಕಟ್ಟಿದ್ರು ಅಂತೇಳಿ. ನಿಮ್ಗೆ ಆವಾಗ ಹೇಳಿದ್ನಲ್ಲ, ಎಲ್ಲಾ ಅರಸರು ಆಳುವಾಗ ಜೈನರು ಕೂಡ ಇದನ್ನ ಆಳ್ತಾ ಇದ್ರು. ಜೈನ ಪರಂಪರೆ, ಜೈನ ಪರಂಪರೆಯರು ಸಾಮಂತರಾಗಿ ಆಳುವಾಗ ಅವರು ಅವರಿಗೆ ಬೇಕಾದಂತ ಬಸದಿಗಳನ್ನ ಕಟ್ಟಿದ್ರು. ಕರೆಕ್ಟ್. ಹೌದಪ್ಪ. ಅವರು ಹೇಗೆ ಈಶ್ವರನನ್ನ ಅವರು ನಂಬಿದ್ದಾರೋ ಅದೇ ರೀತಿ ಅವರಿಗೆ ತೀರ್ಥಂಕರು ಇನ್ನೊಂದೆಲ್ಲ ಪೂಜೆ ಮಾಡ್ಲಿಕ್ಕೆ ಅವರು ಬಸದಿಗಳನ್ನ ಕಟ್ಟಿದ್ರು. ಇದರಲ್ಲಿ ಬಹಳ ಹಳೆಯದಾದ ಬಸದಿ ಇದು. ಇದೇ ರೀತಿ ಇನ್ನೆರಡು ಬಸದಿಗಳಿದ್ದಾವೆ, ಅದು ಕೂಡ ಎಲ್ಲ ಸಂಪೂರ್ಣ ಜೀರ್ಣವಾಗಿದೆ. ಇಲ್ಲಿ ತೀರ್ಥಂಕರರ ಮೂರ್ತಿ ಕೂಡ ಇದೆಯಾ? ಇಲ್ಲಿಗೆ ಮೂರ್ತಿಗಳು ಒಂದು ಇಲ್ಲ. ಓಕೆ. ಯಾಕಂದ್ರೆ ಅದು ಯಾವ ಕಾಲದಲ್ಲಿ ನಾಶ ಆಯ್ತು, ಹೇಗಾಯ್ತು ಅನ್ನೋ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ಜೈನ ಪರಂಪರೆಗೆ ಸಂಬಂಧಪಟ್ಟಿದ್ದಂತೆ ಹೇಳಲಿಕ್ಕೆ ಮಾನಸ್ತಂಭ ಅಂತ ಇರ್ತದೆ ಜೈನರಲ್ಲಿ, ಬಸದಿಯ ಎದುರಿಗೆ ಒಂದು ಮಾನಸ್ತಂಭ ಅಂತ ಇರ್ತದೆ. ನಮ್ಮ ಈಶ್ವರ ದೇವಸ್ಥಾನದಲ್ಲಿ ಧ್ವಜಸ್ತಂಭಗಳು ಹೇಗೋ ಅದೇ ರೀತಿ ಜೈನ ಪರಂಪರೆಯಲ್ಲಿ ಮಾನಸ್ತಂಭಗಳು. ಇದು ಜೈನ ಪರಂಪರೆಯ ಮಾನಸ್ತಂಭ, ಅದರ ಮೇಲೆ ಓ ಈ ಭಾಗ ಇತ್ತು, ಮಾನಸ್ತಂಭದಲ್ಲಿ ಇರ್ತದೆ. ಅಲ್ಲಿ ನಾಲ್ಕು ತೂತುಗಳಲ್ಲಿ ನಾಲ್ಕು ಗಂಟೆ ಏನೋ ಹಾಗೆ ಮಾನಸ್ತಂಭಗಳನ್ನ ನೀವು ಕೆಳಗೆ ನೋಡಿರ್ಬೋದು. ಇಲ್ಲಿ ತೂತುಗಳಲ್ಲಿ ಇದನ್ನ ಹಾಕಿ ಅದು ಅದರ ಮೇಲೆ ಇಲ್ಲಿ ನೋಡಿ, ಇದು ಇದು ಅಡಿ ಅದು ಮೇಲೆ ಅಂದ್ರೆ ಅದು ವೆಯ್ಟ್ ಆಗ್ಬೇಕಲ್ಲ ಬಿಳಿದಿದ್ದ ಹಾಗೆ. ಓಕೆ 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 ಓಕೆ. ಈಗ ಅದಕ್ಕೆ ಯಾವುದು ಮತ್ತೆ ನಿಮ್ಮ ಹಾಗೆ ಸಿಮೆಂಟ್ ಹಾಕಿ ಕೂರಿಸುವಂತ ಇದಿಲ್ಲ, ಇಲ್ಲ. ಆ ತೂಕದ ಮೇಲೆ ಅದನ್ನಿದ್ದ ಮೇಲೆ ಅದಕ್ಕೆ ಮತ್ತೆ ತೂಕ, ಆ ಪೋರ್ಷನ್ ಯಾವುದೋ ಒಂದು ಕಾಲದಲ್ಲಿ ಗಾಳಿಗೋ ಇದರಲ್ಲಿ ಕೆಳಗೆ ಬಿದ್ದದನ್ನು ಮತ್ತೆ ಇಡ್ಲಿಕ್ಕೆ ಹೋಗ್ಲಿಲ್ಲ, ಹೋಗ್ಲಿಲ್ಲ. ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕ್ರೇನ್ ಅಲ್ಲಿ ಇಟ್ಟು, ಈಗ ನೀವು ನೋಡಿರುವ ಹಾಗೆ ಇಲ್ಲ ಇತ್ತು, ಹೀಗೆ ಇತ್ತು, ಹೀಗೆ ಇತ್ತು. ಇದು ಅದೇ ರೀತಿಯಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಬಸದಿಯಲ್ಲಿ ಅವರು ಮೋಸ್ಟ್ಲಿ ಎಲ್ಲ ಬಂದು ಇಲ್ಲಿ ಉಳ್ಕೊಳ್ತಿದ್ರು, ಹಾಗಿದಿರ್ಬೋದು. ಆವಾಗಲೇ ನಿಮ್ಗೆ ಹೇಳಿದೆ ನಾನು, ಜೈನ ಪರಂಪರೆಯಲ್ಲಿ 24 ತೀರ್ಥಂಕರು ಇದ್ರು ಅನ್ನುವಂಥದ್ದು. ಇದು ಒಂದೇ ಪಾಣಿಪೀಠದಲ್ಲಿ
24 ತೀರ್ಥಂಕರ ಮೂರ್ತಿ ಇತ್ತು. ವಾವ್, ಒಂದೇ ಪಾಣಿಪೀಠ 24 ಮೂರ್ತಿಗಳು ಇತ್ತಂತೆ. ಇಲ್ಲಿ ಒಂದು ಮೂರ್ತಿ ಇಲ್ಲ. ಈಗ ಯಾವ ಮೂರ್ತಿಗಳು ಇಲ್ಲ ಇಲ್ಲಿ. ಓಕೆ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24. ರೈಟ್, ಕರೆಕ್ಟ್, ಎಸ್. 24 ತೀರ್ಥಂಕರ ಮೂರ್ತಿ ಇತ್ತು. ಆ 24 ತೀರ್ಥಂಕರ ಮೂರ್ತಿ ಕೂಡ ನಾಶ ಆಗಿದೆಯೋ ಕದ್ಕೊಂಡು ಹೋದ್ರು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬೇಕಾದ ಇದು ಗೊತ್ತಿಲ್ಲ, ಯಾವುದು ಯಾವ ಕಾಲದಲ್ಲಿ ಹೀಗೆ ಆಯ್ತು. ಆದ್ರೆ ಆವಾಗ ನಿಮ್ಮ ಶಿಲೆಯಲ್ಲಿ ಮಾಡ್ಲಿಕ್ಕೆ ಹೋಗಿ ಇದೆಲ್ಲ ಒಂದು ಅಸ್ಥಿ ಪಂಜರಗಳ ನಂತರ ನಾನು ಹೀಗಿದ್ದೆ ಅನ್ನುವಂತ ತೋರಿಸ್ಲಿಕ್ಕೆ. ಇದು ಬನ್ನಿ, ಇಲ್ಲಿ ಒಂದು ಬಸದಿ ಮುಖ್ಯ ಇದನ್ನು ನೋಡು. ಓಕೆ, ಇದರಲ್ಲಿ ತುಂಬಾ ಪಿಕ್ಚರ್ ಶೂಟಿಂಗ್ ಎಲ್ಲ ಆಗ್ತಾ ಇದೆ. ನಿಮ್ಮ ಅಮೇರಿಕ ಪಿಕ್ಚರ್ ರಮೇಶ ಇಲ್ಲೇ ಆಗಿತ್ತು. ಅವ್ರದ್ದೊಂದು ಜೀಪ್ನಲ್ಲಿ ಹೋಗುವಂತ ಸೀನ್ ಎಲ್ಲ ಇತ್ತು. ಸುಮಾರು ಹೀಗಿದೆ, ಸುಮಾರು ಪಿಕ್ಚರ್ ಶೂಟಿಂಗ್ ಎಲ್ಲ ಆಗಿ ಹೋಗ್ತದೆ. ಅಲ್ಲಿ ನಮ್ಗೆ ನೋಡುವಾಗ ಹೋ, ಬಾರ್ಕೂರ್ನಲ್ಲಿ ಇಷ್ಟು ಒಳ್ಳೆ ಒಂದು ಸ್ಪಾಟ್ ಇದೆಯಾ ನೋಡ್ಲಿಕ್ಕೆ. ಓ, ಇಲ್ಲಿ ಬೇರೆ ಯಾವ ಸಿನಿಮಾ ಆಗಿದೆ ಸರ್? ಇಲ್ಲಿ ಸುಮಾರಾಗಿದೆ, ನನಗೆ ನೆನ್ಪು ಬರುವುದಿಲ್ಲ, ಆದ್ರೆ ತುಂಬಾ ಶೂಟಿಂಗ್ ಗಳು ನಡೀತಾ ಉಂಟು. ನೋಡಿ ಇಲ್ಲಿ ಮೇಲ್ಗಡೆ ಹಳೆಯ ಕಾಲದೇ ಈ ಬಸದಿಗಳು, ಎಲ್ಲ ಬಸದಿಗಳು ಹೀಗೆ ಕಲ್ಲಿಂದ ಫುಲ್ ಕಂಪ್ಲೀಟ್ಲಿ ಕಲ್ಲಿಂದಾನೇ ನಿರ್ಮಾಣ ಆಗಿರುತ್ತೆ. ಹೆಚ್ಚಿಗೆ ಆ ಗರ್ಭಗುಡಿಯಲ್ಲಿ ಕೆಂಪು ಕಲ್ಲು, ಮತ್ತು ಉಳಿದ ಭಾಗವನ್ನು ಶಿಲೆಯಲ್ಲಿ ಮಾಡ್ತಾರೆ. ಓಕೆ, ಇದು ಮೂಲ ಸ್ಥಳನ? ಇದು ಒಂದು ಮೂಲ ಸ್ಥಳ. ಯಾವುದು ಇಲ್ಲಿ ಮೂರ್ತಿ, ತೀರ್ಥಂಕರದ್ದು ಮೂರ್ತಿ ಇದ್ದಿತ್ತು ಏನು? ಪಾಣಿಪೀಠ ಇದೆ ನೀವು ನೋಡಿರೋ ಹಂಗೆ? ಇಲ್ಲ ಇಲ್ಲ, ಹಿಂಗೆ ಇತ್ತು, ಹೀಗೆ ಇತ್ತು ಅವಾಗಿಂದ, ಹಿಂಗೆ ಇತ್ತು. ಆಮೇಲೆ ನಮ್ಮ ಸರ್ಕಾರದವರು ಇದನ್ನೆಲ್ಲ ರಿಪೇರಿಗೆ ಅಂತೇಳಿ ತಂದು ಕೆಲವು ಕಂಬಗಳನ್ನ ಕಿತ್ತು ಕೆಲವು ತುಂಡುಗಳನ್ನ ಸೇರಿಸಿ ಮಧ್ಯ ಮಧ್ಯದಲ್ಲಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಯಾವ್ದು ಇದಿಷ್ಟು ಹೊಸ ಕಂಬ ಅಂತ ಸರ್ಕಾರದವರು ಹಾಕಿ ಮಾಡಿರೋದು? ನೀವಿಲ್ಲಿ ನೋಡ್ಕೊಳ್ಳೋದಾ? ಇದು ಟೆಂಪಲ್ ಇದ್ದಾನೆ, ಅವನು ಈಗ ಅವನು ಬಿಹಾರದನು, ಅವನಿಗೆ ಕನ್ನಡ ಬರುವುದಿಲ್ಲ. ಬರೋದಿಲ್ಲ, ಇದು ಲೋಕಲ್ ಆಗಿ ನೀವಿಲ್ಲಿ ನೋಡ್ಕೊಂತೀರಾ? ಯಾರು ಬಂದ್ರು ಇಲ್ಲಿ ನೋಡ್ಕೊಂಡು ಹೋಗ್ಬೋದಾ? ಯಾರೇ ಬಾರ್ಕೂರಿಗೆ ಬಂದ್ರು, ಬಾರ್ಕೂರ್ ಸರ್ಕಲ್ ಅಲ್ವಾ ಸರ್ ಅದು, ಪೇಟೆ ಅಲ್ವಾ? ಆ ಪೇಟೆ ಹತ್ರನೇ ನೀವು ಸ್ವಲ್ಪ ಎಡಭಾಗಕ್ಕೆ ಬಂದ್ರೆ ಸಿಗುತ್ತೆ. ಇಲ್ಲಿ ಬಂದ್ರೆ ಇದನ್ನು ನೋಡ್ಕೊಂಡು ಹೋಗಿ. ಇಲ್ಲಿ ಸಿನಿಮಾ ಶೂಟಿಂಗ್ ಎಲ್ಲ ಆಗಿದೆಯಂತೆ. ಎಂಟ್ರಿ ಫೀಸ್ ಏನಿಲ್ಲ, ಇವ್ರು ಇರ್ತಾರೆ, ಇವ್ರು ಗೈಡ್ ಮಾಡ್ತಾರೆ, ಸೊ ಅವ್ರಿಗೆ ಗೊತ್ತಿರುವಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಈ ವಿಡಿಯೋ ನೋಡ್ತಿರೋರು ಬಾರ್ಕೂರಿಗೆ, ಉಡುಪಿ ಜಿಲ್ಲೆಗೆ, ಕುಂದಾಪುರ ತಾಲೂಕಿಗೆ ಬಂದ್ರೆ ಇದನ್ನು ಕೂಡ ಮಿಸ್ ಮಾಡ್ಕೋಬೇಡಿ, ನೋಡ್ಕೊಂಡು ಹೋಗಿ. ಈಗ ಮುಖ್ಯವಾಗಿ ಇದಕ್ಕೆ ಕತ್ತಲೆ ಬಸದಿ ಅನ್ನುವಂತ ಹೆಸರು ಬಂದದ್ದು, ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಅದನ್ನ ಕತ್ತಲೆ ಬಸದಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ರೀತಿಯ ಗಾಳಿ ಬೆಳಕು ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ಸಂಪೂರ್ಣವಾಗಿ ಕತ್ತಲೆ ಆಗಿದೆ. ಅದು ಬಸದಿ ಅಂತ ಕರೆದ್ರು ಕೂಡ ಹಿಂದಿನ ರಾಜರಲ್ಲಿ ಎಲ್ಲಾ ಒಂದು ಭಾಗದಲ್ಲಿ ಜೋಡಿ ಶಿವಾಲಯವನ್ನ ಸ್ಥಾಪಿಸುವಂತ ಒಂದು, ಈಗ ನಮ್ಮ ಈಶ್ವರ ದೇವಸ್ಥಾನದಲ್ಲಿ ಪಂಚಲಿಂಗೇಶ್ವರ ಮಹಾಲಿಂಗೇಶ್ವರ ಇತ್ತು, ಹೌದು, ಅದೇ ರೀತಿ ಕೆಲವು ದೇವಸ್ಥಾನದಲ್ಲಿ ಇಲ್ಲಿ ಜೋಡಿ ಶಿವಾಲಯ. ಇದನ್ನು ನೋಡಿದ್ರೆ ಇದು ಕೂಡ ಜೋಡಿ ಶಿವಾಲಯಗಳು ನೋಡಿ ಹೆಂಗಿದೆ. ಇದಕ್ಕೆ ಯಾವುದೇ ರೀತಿಯ ಬೆಳಕು ಇದು ಎಲ್ಲ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರುವುದರಿಂದ ಇದನ್ನು ಕತ್ತಲೆ ಬಸದಿಯಿಂದಾನೇ ಈ ಪ್ಲೇಸ್ ಕತ್ತಲೆ ಬಸದಿ. ಮತ್ತೆ ಆರ್ಕಿಯಾಲಜಿ ಇದರಲ್ಲಿ ನಾನು ಹೇಳಿದ್ನಲ್ಲ, ಒಂದೇ ಒಂದು ಇದಾಗಿರುವಂತ ಪ್ರದೇಶ ಇದ್ರೆ ಇದು ಕತ್ತಲೆ ಬಸದಿ ಮಾತ್ರ. ಮತ್ತೆ ಇಲ್ಲಿ ಯಾವ ದೇವಸ್ಥಾನಗಳು ಆರ್ಕಿಯಾಲಜಿಗೆ ಸಂಬಂಧಪಟ್ಟ ಇದರಲ್ಲಿ ನೋಂದಣಿ ಆಗಿರುವುದಿಲ್ಲ. ಸರ್ಕಾರ ಯಾವುದು ನಮ್ಮ ಭಾರತ ಸರ್ಕಾರದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ನೋಂದಣಿ ಆಗಿರುವಂತ ಪ್ರದೇಶ ಇದ್ರೆ ಇದು ಕತ್ತಲೆ ಬಸದಿ. ವಾ, ಸೂಪರ್. ಇದೊಂದು ಬಸದಿ ಮಾತ್ರ? ಹೌದು ಹೌದು, ಕರೆಕ್ಟ್. ಇಲ್ಲಿ ಏನಾದ್ರೂ ಪೂಜೆ ಇತ್ಯಾದಿಗಳು ಏನಿಲ್ಲ ಸರ್? ಇದು ಈಗ ಬರೇ ಟೂರಿಸಂ ಗೆ ಸಂಬಂಧಪಟ್ಟು ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಬಿಟ್ರೆ, ಇದರಲ್ಲಿ ಏನು ಮೂರ್ತಿಗಳು ಇಲ್ಲ, ಯಾವ ರೀತಿಯ ಪೂಜೆಗಳು ಇಲ್ಲ. ಅಲ್ಲ, ಈ ಭಾಗದಲ್ಲಿ ಜೈನರು ಒಂದು ಕಾಲದಲ್ಲಿ ಜೈನರ ಆಳ್ವಿಕೆ ಆಗಿತ್ತು. ಈಗ ಒಬ್ಬ ಒಬ್ಬ ಜೈನರ ಮನೆಯು ಕೂಡ ನಮ್ಮೂರಿನಲ್ಲಿ ಇಲ್ಲ. ಇದು ಸಾಧಾರಣ, ಇದನ್ನೆಲ್ಲ ನೋಡಿ, ಯುದ್ಧದಲ್ಲಿ ನಾಶ ಆಗಿರುವುದು. ಕೈ ಅಲ್ಲ, ಕೈ ತರಿಸಿದ್ದಾರೆ. ಹೌದು, ಇದು ಕೂಡ ಹಾಗೆ, ಒಂದು ಕೈ ಇಲ್ಲ. ಇಲ್ಲಿ ಒಳಗಡೆ ಏನಿದೆ? ಒಳಗಡೆ ಇದ್ರೆ ಅಲ್ಲಿ ಮೂರ್ತಿಗಳಿಲ್ಲ, ಆದ್ರೆ ಅಲ್ಲಿ ಪಾಣಿಪೀಠ ಮಾತ್ರ. ಪಾಣಿಪೀಠ ಇದೆ, ಆ ಕಾಲದಲ್ಲಿ ಪೂಜೆ ಆಗಿ ಕತ್ತಲೆ ಸುತ್ತ ಬರೆಯುವಂತದ್ದು. ಅದು ಕಂಪ್ಲೀಟ್ ಕತ್ತಲೆಯಲ್ಲಿದೆ. ಕೆಲವುದ್ರ ಪ್ರಕಾರದಲ್ಲಿ ಒಳಗೆ ಹೋಗ್ಬೋದು. ಓಕೆ ಓಕೆ,
ಒಳಗೆ ಹೋಗ್ಬೋದು. ಹೋಗುವಾಗ ತಲೆಗೆ ತಾನಿಗೆ ನಾವು ಹೋಗ್ಬೋದು ಒಳಗಡೆ. ಹೌದು ಹೋಗ್ಬೋದು, ಒಳಗೆ ಹೋಗಿ ಇದು ಮಾಡ್ಬೋದು. ಮತ್ತೆ ಈ ಬಾವಲಿ ಮುಂದೆ ನಾನು ಬೇಕಾ ಒಳಗೆ ಬರ್ಬೋದಾ? ಓಕೆ. ಇದು ಕತ್ತಲೆ ಬಸದಿಯ ಒಳಗಡೆ ಇಲ್ಲಿ ಸ್ವಲ್ಪ ಬಾವಲಿಗಳಿದೆ. ಸೊ ಕತ್ತಲಾಗಿದೆ ನೋಡಿ, ಅದಕ್ಕೆ ಕತ್ತಲೆ ಬಸದಿ ಅಂತ ಕರೀತಾರೆ. ಇಲ್ಲಿ ಒಂದು ಪಾಣಿಪೀಠ ಇದೆ. ಹೌದು, ಇಲ್ಲಿ ಬಹುಶಃ ಈ ರೌಂಡ್ ಇದೆಯಲ್ಲ ಸರ್, ಎಲ್ಲಾ ಕಡೆನೂ ಒಂದೇ ಶೇಪ್ ಅಲ್ಲಿ ಇದೆ. ಹೌದು ಅಲ್ವಾ? ಸೊ ಹಾಗಾಗಿ ಅದು ಕೂಡ ಇರಬಹುದಾ ಅಂತ. ಎಲ್ಲದೂ ಒಂದೇ ತರ ಇರೋದ್ರಿಂದ ಅಲ್ಲೆಲ್ಲ ಕಡೆನೂ ಮೂರ್ತಿ ಇತ್ತು. ಹೌದು, ಇದು ಪಾಣಿಪೀಠಗಳು ಇಲ್ಲಿ ಮೂರ್ತಿ ಇದ್ದು ಇದರಲ್ಲಿ ಅಂತ ಒಂದು ಈಶ್ವರ ಲಿಂಗದ ರೀತಿ ಇದೆ. ಓಕೆ ಓಕೆ. ಅಥವಾ ಅದರಲ್ಲಿ ಮೂರ್ತಿಯನ್ನ ಆ ಭಾಗದಲ್ಲಿ ಪ್ರತಿಷ್ಠೆ ಫಿಕ್ಸಿಂಗ್ ಮಾಡ್ತಿದ್ರು, ಅದು ಗೊತ್ತಾಗ್ತಾ ಇಲ್ಲ. ಇದನ್ನು ನೋಡಿದ್ರೆ ಹೌದಪ್ಪ, ಯಾರು ಇಟ್ಟದಿರ್ಬೋದು ಬಿದ್ದದ್ದು ತೆಗಿಬಹುದು. ಹೌದು, ಇಲ್ಲಿ ನೋಡಿ ಏನು ಹೊಡೆಯುತ್ತೆ ನೋಡಿ, ಅಲ್ಲಿ ಬಾವಲಿಗಳಿದ್ದಾವೆ. ಹೊಡಿತ 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 ಎಷ್ಟು ಬಾವಲಿಗಳಿದಾವೆ ಅಲ್ಲ, ಅವಕ್ಕೆ ತಂಪಿದ್ರೆ ಸರಿ. ಹೌದಪ್ಪ ಹೌದು. ಅದಕ್ಕೆ ಪ್ರದಕ್ಷಿಣೆಗೆ ಅಲ್ಲಿ ಜಾಗ ಇದೆ. ಇದು ಪ್ರದಕ್ಷಿಣೆ ಮಾಡ್ತಿದ್ದಂತ ಸ್ಥಳ ಅಲ್ವಾ? ಹೌದು, ಅಂದ್ರೆ ಎಲ್ಲ ದೇವಸ್ಥಾನದಲ್ಲಿಯೂ ಪ್ರದಕ್ಷಿಣೆಗೆ ಅವಕಾಶ ಇತ್ತು. ತಲೆ ಅಡಿ ನೋಡಿದ್ರು ಕೂಡ ಇಲ್ಲಿ ಕೂಡ ಒಂದು ಮೂರ್ತಿ ಇತ್ತು. ಹಾ ಬಂದೆ ಬಂದೆ, ಎಲ್ಲ ಅಲ್ಲಿಂದ ಓಡಿಸಿ ಬಿಟ್ರಿ ನೀವು. ಹೌದಲ್ವಾ? ಬಟ್ ನೈಸ್, ಚೆನ್ನಾಗಿದೆ. ಬನ್ನಿ ಹೊರಗಡೆ ಹೋಗೋಣ. ಮತ್ತೆ ಇಲ್ಲಿನ ಹೆಚ್ಚಿನ ದೇವಸ್ಥಾನಗಳಲ್ಲಿ ಅತಿ ಪುರಾತನ ದೇವಸ್ಥಾನದಲ್ಲಿ ಕೆಳಭಾಗದಲ್ಲಿ ಇದೊಂದು ಆಕೃತಿ. ಓಹೋ, ಇದು ಯಾವ್ದರ ಲಾಂಛನ? ಹೊಯ್ಸಳ ಲಾಂಛನ? ಹೊಯ್ಸಳ ಲಾಂಛನ ಏನೋ ಗೊತ್ತಾಗೋದಿಲ್ಲ ನನಗೆ. ಆಮೇಲೆ ಮೇಲ್ಗಡೆ ನಿಮ್ಮ ಲಕ್ಷ್ಮಿ ಹಾಗೂ ಎರಡು ಆನೆ, ಅದು ಹೆಚ್ಚಿನ ಈ ದೇವಸ್ಥಾನಗಳಲ್ಲಿ ಲಭ್ಯವಾಗಿರುವಂತಹದ್ದು ಇದು ಅಲ್ವಾ? ಹೌದು, ಲಕ್ಷ್ಮಿ ಮತ್ತೆ ಆನೆ ಕೆಳಭಾಗದಲ್ಲಿ ಇದು. ನೀವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದಲ್ಲಿ ಕೂಡ ಅಲ್ಲಿತ್ತು. ಇಲ್ಲಿ ನೋಡಿ ಇಲ್ಲೊಂದಿದೆ. ಇಂಥ ತುಂಬಾ ವಾಸ್ತುಶಿಲ್ಪಗಳು ಇದರಲ್ಲಿದೆ. ಹೌದು, ಅಲ್ಲಿ ಏನಿರೋದು ಸರ್? ಅದು ಅದು ಅದೇ ಜೋಡಿ ಶಿವಾಲಯದಲ್ಲಿ ಕೆಲವರು ಹೇಳುವ ಪ್ರಕಾರ ಇದು ಒಂದು ಶಿವಾಲಯ, ಅದು ಒಂದು ಶಿವಾಲಯ, ಎದುರಿದ್ದು ಮಾತ್ರ ಬಸ್ತಿ ಅಂತಾರೆ. ಆದ್ರೆ ಕ್ರಮೇಣವಾಗಿ ಇದನ್ನ ಕತ್ತಲೆ ಬಸದಿ ಎನ್ನುವಂತ ಒಂದು ಹೆಸರಿನಲ್ಲಿ ಅಂತಾರೆ. ಅದೇ ಹೇಳದೆ ಯಾವುದಕ್ಕೂ ನಮ್ಮ ಹತ್ರ ಲಿಖಿತ ದಾಖಲೆಗಳಿಲ್ಲ. ಅವಾಗ ಅವರು ಕೇಳಿದ್ರು ಯಾವ ರಾಜ ಕಟ್ಟಿದ ಅನ್ನೋ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸರ್, ಇದು ಇದು ಇದೆಯಲ್ಲ, ಇದು ನಂದಿ, ಆದ್ರಿಂದ ಇಲ್ಲಿ ಶಿವ ಇರಲೇ ಇರಲೇಬೇಕು ಅದ ಹೇಳಿದ್ದು. ಜೋಡಿ ಶಿವಾಲಯಗಳಿತ್ತು ಅನ್ನೋ ಬಗ್ಗೆ ಆವಾಗ ನಿಮ್ಮ ಹಾಗೆ ತರ್ಕ ಮಾಡ್ತಾರೆ, ಅಲ್ಲಿ ನಂದಿ ಇಲ್ಲ ಯಾಕೆ, ಇದೆಲ್ಲ ವಿಷಯಗಳು. ಹೌದಪ್ಪ ಹೌದು. ಆದ್ದರಿಂದ ಇದು ಶಿವಾಲಯವಾಗಿದ್ದು ಆ ಕಡೆಯಲ್ಲಿ ಬೇರೆ ದೇವರದ. ಇದು ತಲೆ ಬಗ್ಗಿಸಿ ಬರ್ಬೇಕು. ಇಲ್ಲೂ ಕೂಡ ಪೀಠ ಇದೆ. ಹಾ, ಇಲ್ಲಿ ಶಿವಲಿಂಗ ಇದೆ ನೋಡಿ, ಇಲ್ಲಿ ಶಿವಲಿಂಗ ಇದೆ. ಕಾಣಿಸ್ತಿದೆ? ಲೈಟ್ ಹಾಕ್ಬೇಕಾ? ಓಹೋ, ಎಲ್ಲ ತೀರ್ಥಂಕರ, ಕೆಲವೊಂದ್ ಮಾತ್ರ ಇದೆಲ್ಲ. ಅಲ್ಲಿ ಒಂದು ತೀರ್ಥಂಕರ ಮೂರ್ತಿ ಉಂಟು. ಈಗ ಪೂಜೆಗಳು ಅಂತ ಇಲ್ಲ, ಇದು ಮ್ಯೂಸಿಯಂ ಆಗಿದೆ ಈಗ. ಬಹುಶಃ ನನಗೆ ಅನ್ಸುತ್ತೆ ಇಲ್ಲಿಂದ 12ನೇ ಶತಮಾನ ಅಂದ್ರೆ ಸಾಧಾರಣ 1000 ವರ್ಷದ ಹಿಂದಿದೆ. ಹೌದಪ್ಪ ಹೌದು. ಇಲ್ಲಿಂದ ಹೊರಗಡೆ ಇದೆಯಲ್ಲ ಅಂದ್ರೆ ಅಲ್ಲಿ ನಿಮ್ಮ ಶಿವ ದೇವಸ್ಥಾನ ಇದೆಯಲ್ಲ ಪಂಚಲಿಂಗೇಶ್ವರ, ಅಲ್ಲಿದಿಲ್ಲಿ ಏನೋ ಶಿವನ ಇದು ಲಿಂಕ್ ಇರಬಹುದು ಅಲ್ವಾ ಸರ್? ಇದ್ದಿರ್ಬಹುದು. ಹೌದು, ಯಾಕಂದ್ರೆ ಮೂಲವಾಗಿ ರಾಜಧಾನಿಯಲ್ಲಿ ಆ ಕ್ಷೇತ್ರವನ್ನ ಅಧಿದೇವತೆಯಾಗಿ ಆಳ್ಕೊಂಡು ಬರುವಾಗ ಹೌದಪ್ಪ ಇವುಗಳಿಗೆಲ್ಲ ಮಾನ್ಯತೆ ಇದ್ದವರು. ಯಾಕಂದ್ರೆ ಇಂದು ಕೂಡ ನಮ್ಮ ಉತ್ಸವದಲ್ಲಿ 7 ದಿವಸದ ಉತ್ಸವ ನಡೀತದೆ. ದೇವರ ವಿಗ್ರಹ ಉಂಟಲ್ಲ, ಬಲಿ ದೇವ ಈಶ್ವರನ ಒಂದು ಇದು,
ಇಲ್ಲಿ ಚೌಳಿಕೇರಿ ಅಂತ ಒಂದು ಗ್ರಾಮ ಇದೆ ಹತ್ರ, ಚೌಳಿಕೇರಿಗೆ ಹೋಗ್ತದೆ, ಮೂಡಿಕೇರಿಗೆ ಹೋಗ್ತದೆ, ಆಮೇಲೆ ಹೀಗೆ ಶಿವರಾಯನ ಕಟ್ಟೆ ಅಂತೇಳಿ ಎಲ್ಲ ಪ್ರಮುಖ ಕ್ಷೇತ್ರಗಳಿಗೆ ಈಶ್ವರನ ಭೇಟಿಯಾಗಿ ಅಲ್ಲಿ ಪೂಜೆಗಳನ್ನಾಗಿ ವಾಪಸ್ ಹೋಗ್ತಾರೆ. ಅಂದರೆ ಎಲ್ಲ ಇಡೀ ಭೂಭಾಗದಲ್ಲಿ ಎಲ್ಲ ಪ್ರದೇಶದಲ್ಲಿಯೂ ಈಶ್ವರನಿಗೆ ಒಂದು ಹೌದಪ್ಪ ನೆಲೆ ಇತ್ತು. ದಕ್ಷಿಣ ಕನ್ನಡ ಅಂದ್ರೆ ಅದು ದೇವಾಲಯಗಳ ಬೀಡು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಹೌದು. ಆದ್ರೆ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂಥರ ವಿಶೇಷ ಬಗೆಯಲ್ಲಿ ಪ್ರಾಮುಖ್ಯತೆ ಇರುವಂತಹ ದೇವಸ್ಥಾನಗಳು. ಅದೇ ಇಲ್ಲಿ ಕಥೆಯಲ್ಲಿ ಬರುವಾಗ ಬಾರ್ಕೂರ್ನಲ್ಲಿ 365 ದೇವಸ್ಥಾನಗಳಿತ್ತು ಅಂತ ಹೇಳ್ತಾರೆ ಬಾರ್ಕೂರು ಸೀಮೆ. ಆದ್ರೆ ನಿಜವಾಗಿ ಬಾರ್ಕೂರು ಸೀಮೆ ಅಂದ್ರೆ ಬರೇ ಇದು ಒಂದು ಹೊಸಳ ಕಚ್ಚೂರು ಗ್ರಾಮ ಅಲ್ಲ. ಸಾಧಾರಣ ನಿಮ್ಮ ಮೂಲ್ಕಿಯಿಂದ ಹಿಡಿದು ಬಸರೂರು ಬೈಂದೂರುವರೆಗೆ ಅದು ಬಾರ್ಕೂರು ಸಂಸ್ಥಾನ. ಅಲ್ಲಿ 365 ದೇವಸ್ಥಾನಗಳಿತ್ತು. ಈಗ 60-70 ಇನ್ನು ಜಾಸ್ತಿ ಸಿಗ್ತಾ ಉಂಟು. ಹೌದಪ್ಪ. ಹುಡುಕಿದ್ರೆ ಇದೆಲ್ಲವೂ ಕೂಡ ಬಸ್ತಿಗೆ ಸಂಬಂಧಪಟ್ಟ ಜಾಗ. ಇದೇನಿದು? ಇದು ಇದು ನಿಜವಾಗಿ ಎಲ್ಲ ಈಶ್ವರ ದೇವಸ್ಥಾನದಲ್ಲಿ ಬಲಿ ಅನ್ನುವಂತದ್ದು ಹಾಕ್ತಾರೆ. ಇದು ದೇವಸ್ಥಾನದ ಈ ಭಾಗದಲ್ಲಿ ಉಂಟು. ಅದರಲ್ಲಿ 1, 2, 3, 4, 5, 6, 7 ಇವರು ಸಪ್ತಮಾರ್ಕೇಯರು. ಇದು ವೀರಭದ್ರ ಹಾಗೂ ಮಹಾಗಣಪತಿ. ಓಕೆ. ಅಲ್ಲಿ ಉಲ್ಲೇಖದಲ್ಲಿ ಒಂದು ವೀರಭದ್ರ, ಒಂದು ಮಹಾಗಣಪತಿ, ಮತ್ತೆ 7 ಜನ ಇವರು ದೇವಿ. ಇದು ಹೆಚ್ಚಿನ ಈಶ್ವರ ದೇವಸ್ಥಾನದಲ್ಲಿ ಈ ಭಾಗದಲ್ಲಿ ಗೋಚರಿಸ್ತದೆ. ಬಹುಶಃ ಎತ್ತಿ ಇಲ್ಲ ಅಲ್ಲ, ಇದು ನಾಶ ಆದ್ಮೇಲೆ ಎಲ್ಲೋ ಈಗ ನಮ್ಮಂತವ್ರು ನಿಮ್ಮಂತವ್ರು ಇದು ಯಾರ್ದು ಕಾಲಿಗೆ ಬೀಳೋದು ಬೇಡ ಅಂತೇಳಿ ಇಲ್ಲಿ ತಂದು. ಅಲ್ಲೇನೋ ಇದೆ ಏನ್ ಸರ್? ಯಾವ್ದು? ಇದೆಲ್ಲ ಶಿಲಾಶಾಸನಗಳನ್ನ ತೆಗೆದಿಟ್ಟಿದ್ದಾರೆ. ತೆಗೆದಿಟ್ಟಿದ್ದಾರೆ ಅಂದ್ರೆ ಇನ್ನ ಇದಕ್ಕೆ ಹೆಚ್ಚು ವರ್ಷ ಟೈಮ್ ಇಲ್ಲ ಅಲ್ವಾ? ಯಾಕಂದ್ರೆ ಹೀಗೆ ಮಳೆಯಲ್ಲಿದ್ರೆ ಆ ಶಿಲಾಶಾಸನ ಹೇಗೆ ಉಳಿತದೆ? ಇರೋದು ಕಿತ್ತೋಗುತ್ತೆ. ಅದಕ್ಕೆ ಒಂದು ಯೋಗ್ಯ ರೀತಿಯ ಮಾಡನ್ನು ಮಾಡಿದ್ರೆ ಇಲ್ಲಿ ಇದನ್ನೇ ಬಂದಿದೆ ನೋಡಿ, ಸೂರ್ಯ ಚಂದ್ರ ಲಿಂಗ ನಂದಿ ಆಮೇಲೆ ದೀಪ. ಕರೆಕ್ಟ್. ಇಲ್ಲೂ ಇದೆ ನೋಡಿ ಸರ್. ಹೌದು, ಎಲ್ಲದ್ರಲ್ಲಿ ಆ ಲಾಂಛನ ಇದೆ. ಆದ್ರೆ ಒಂದೊಂದಿದ್ರಲ್ಲಿ ಇದನ್ನ ರಕ್ಷಣೆ ಮಾಡಿರುವಂತ ರೀತಿ ಸರಿಯಲ್ಲ ನೋಡಿ. ಇದ್ರಲ್ಲಿ ಈಗ ಅಂದ್ರೆ ಮೊದಲು ಎಲ್ಲ ಇತ್ತು, ಈಗ ಏನು ಇಲ್ಲ. ಏನು ಇಲ್ಲ ಬಿಕಾಸ್ ಆಫ್ ಏನಂದ್ರೆ ಇದಕ್ಕೆ ಯಾವುದೇ ಮಾಡಿಲ್ಲ, ಮರ ಒಂದ್ ಮನೆ ತರ ಏನು ವ್ಯವಸ್ಥೆ ಇಲ್ಲ. ಎಲ್ಲ ನೀರು ಬಿದ್ದು ಬಿಸಿಲು ಬಿದ್ದು 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 ಕೆತ್ತನೆಗಳೆಲ್ಲ ಅಳಿಸಿ ಹೋಗಿದ್ದಾರೆ. ಸ್ವಲ್ಪ ಎಚ್ಚೆತ್ಕೋಬೇಕು, ಇಂಥದ್ನೆಲ್ಲ ಉಳಿಸ್ಕೋಬೇಕು ನಮ್ಮ ತಲೆಮಾರಿಗೆ, ಮುಂದಿನ ತಲೆಮಾರಿಗೆ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ಹೌದು. ಗವರ್ಮೆಂಟ್ ನಿಂದ ಮೊನ್ನೆ ಕೆಲವು ಪ್ರತಿನಿಧಿಗಳು ಬಂದ್ರು ಇಲ್ಲಿ. ಅವರು ಬರುವಾಗ ಇದೇ ವಿಚಾರ ಬಂತು, ಇದನ್ನ ಜೀರ್ಣೋದ್ಧಾರ ಒಂದು ಒಳ್ಳೆ ಮಾಡ್ಬೇಕು. ರೂರಲ್ ಪ್ಲೇಸ್ ಆಗಿರ್ಲಿಕ್ಕೆ ಹೋಗಿ ನಮ್ಮ ಹತ್ರ ಯಾವುದೇ ರೀತಿಯ ಫಂಡ್ ಇಲ್ಲ. ಕರೆಕ್ಟ್ ಕರೆಕ್ಟ್. ಹೌದು ಹೌದು. ಹಾಗಾದ್ರೆ ಈ ಟೂರಿಸಂ ಅನ್ನುವಂತ ಶಬ್ದಕ್ಕೆ ಅರ್ಥ ಏನು? ಇಲ್ಲ ಸರ್, ಖಂಡಿತ. ಇವ್ರ ಹತ್ರ ರೂರಲ್ ಪ್ರದೇಶದಲ್ಲಿ ವ್ಯವ ಮಾಡ್ಲಿಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತೇಳಿದ್ರೆ ಹೌದು, ಇದನ್ನೆಲ್ಲ ಉಳಿಸ್ಕೊಳ್ಳೋದು ಹೇಗೆ ಅಂತೇಳಿ ಅರ್ಥ ಆಗುದಿಲ್ಲ. ಈಗ ನೀವೇ ನೋಡಿದ್ರಿ, ಒಂದೇ ಒಂದು ಶಾಸನಕ್ಕೆ ಅಲ್ಲಿ ತಕ್ಕುದಾದ ಒಂದು ರಕ್ಷಣೆ ಇಲ್ಲ. ಅದು ಈಗ ನಮಗೆ ನನ್ನದು ಇನ್ನೊಂದು 10 ವರ್ಷದಲ್ಲಿ ಆ ಮೇಲೆ ಲಿಂಗ ಇದು ಎಲ್ಲ ಅಳಿಸಿ ಹೋಗ್ತದೆ. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ಟೂರಿಸಂನವರು ಮಾಡುವುದೇನು? ಟೂರಿಸಂನವರು ಮಾಡ್ತಾ ಇರುವುದು ಬೀಚ್ ರಿಸಾರ್ಟ್ ಅಷ್ಟೇ. ಯಾಕಂದ್ರೆ ಲಾಭ ಬರುವಂತಹದ್ದು ಆ ಇದನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಇದನ್ನ ರಕ್ಷಣೆ ಮಾಡುವಂತ ಒಂದು ಹೊಣೆಗಾರಿಕೆ ಅಲ್ಲಿ ಒಬ್ಬ ತಿಳಿದವ ಇದ್ರ ಬಗ್ಗೆ ಆಸಕ್ತಿ ಇದ್ದವ ಇದ್ರೆ ಆಗ್ತದೆ, ಇಲ್ಲದಿದ್ರೆ ಇದೆ. ಎಲ್ಲ ಅಧಿಕಾರಿಗಳು ಸೆಕ್ರೆಟರಿ ಲೆವೆಲ್ ನವರಿಗೆ ಬಂದು ಹೋಗಿದ್ದಾರೆ ಇಲ್ಲಿ. ಇಲ್ಲಿಗೆ ನೋಡಿ ಹೋಗಿದ್ದಾರೆ, ಬರುದು ಇಲ್ಲ, ನೆಕ್ಸ್ಟ್ ಮಾಡ್ತೇವೆ ಅಂತ ಹೇಳು. ಈಗ ಮೊನ್ನೆ ಲೇಟೆಸ್ಟ್ ರಿಪೋರ್ಟ್ ಬಂದು ನೋಡಿದ್ರಂತೆ ಇದು ರೂರಲ್ ಏರಿಯಾ, ನಮ್ಮ ಫಂಡ್ ಇಲ್ಲ ಅಂತೇಳಿ ಹೋಗಿದ್ದಾರೆ. ಓಹೋ. ಇಲ್ಲ, ಅದು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳೇಬೇಕು. ಬಹುಶಃ ಈ ವಿಡಿಯೋನ ಅವ್ರವರೆಗೂ ತಲುಪಿಸೋ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದ್ರೆ ಬೆಂಗಳೂರಲ್ಲೇ ನಮ್ಮ ಆಫೀಸ್ ಇರೋದ್ರಿಂದ ಆ ಭಾಗದಲ್ಲಿ ಯಾರ್ಯಾರು ಇರ್ತಾರೆ ಅವರ ಕಾಂಟ್ಯಾಕ್ಟ್ ಲಿಸ್ಟ್ಗೂ ನಾವು ಈ ವಿಡಿಯೋನ ತಲುಪಿಸ್ತೀವಿ. ಸಾಧ್ಯತೆ ಇದ್ರೆ ಒಮ್ಮೆ ಇಲ್ಲಿಗೆ ಬಂದು ಈ ಸ್ಥಳ ಭೇಟಿಯನ್ನು ಮಾಡಿ, ನೀವು ಮುಂದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಒಂದು ಇದು ಆಕ್ಷೇಪ ಅಲ್ಲ, ಅಥವಾ ನಾವೇನೋ ನಿಮ್ಮ ಹತ್ರ ಪ್ರೆಷರ್ ಹಾಕಿ ಕೆಲಸ ಮಾಡ್ತಿದ್ದೀವಿ ಅಂತ ಅಲ್ಲ. ಇದನ್ನ ನಾವು ಇವತ್ತು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಜವಾಗ್ಲೂ ತುಂಬಾ ಕಷ್ಟ ಇದೆ. ನೋಡಿ, ಅವುಗಳೆಲ್ಲ ಎಂಥ ಶಾಸನಗಳು ಗೊತ್ತಾ? ಅದು ಮುಂದೆ ಯಾರಾದರೂ ಅಧ್ಯಯನ ಮಾಡಬೇಕು, ಶಾಸನಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಂದ್ರೂ ಅವು ಏನು ಪ್ರಯೋಜನ ಬರದೇ ಇರೋ ರೀತಿಯಲ್ಲಿ. ಹೌದು, ಈವಾಗಲೇ ಪ್ರಯೋಜನಕ್ಕಿಲ್ಲ ಇಲ್ಲ ಅದು. ಯಾಕಂದ್ರೆ ಬಿಸಿಲು ನೀರು ಮಳೆ ಇದೆಲ್ಲ ಬಿದ್ದಾಗ ಎಂಥ ಕಲ್ಲಾದರೂ ಕೂಡ ಅದು ಅಳಿಸಿ ಹೋಗ್ತಾನೆ ಇರುತ್ತೆ, ಡೇ ಬೈ ಡೇ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನುವಂಥ ಮನೋಭಿಲಾಷೆಯಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಯಾರು ಬಂದರೆ ಶೂಟ್ ಮಾಡೋಂಗಿಲ್ಲ,
ನೀವು ಒಳಗೋಗಿ ಶೂಟ್ ಮಾಡಿ ವಿಡಿಯೋ ಬಿಟ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮಾರು ಅಧಿಕಾರಿಗಳು ಹೇಳ್ತಾರೆ. ಅದೂ ಕೂಡ ತಪ್ಪು. ಯಾಕೆ ಶೂಟ್ ಮಾಡಬಾರ್ದು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂದರೆ ಇದನ್ನು ನಾವು ಈ ಶೂಟ್ ಮಾಡಿ ಇಟ್ಟರೆ ಡಿಜಿಟಲ್ ಯುಗ ಎಲ್ಲಿವರೆಗಿದೆ ಅಲ್ಲಿವರೆಗೆ ಖಂಡಿತವಾಗಿ ಈ ಪ್ಲೇಸ್ ಇರುತ್ತೆ. ಆಮೇಲೆ ನಾವು ಕೂಡ ಸುಮಾರು ಜನ ಪ್ರವಾಸಿಗರಿಗೆ ಇದನ್ನು ತೋರಿಸ್ದಂಗೆ ಆಗುತ್ತೆ. ಈಗ ಯಾರೋ ಬರ್ತಾರೆ, ನಾವು ಗೂಗಲ್ ಮ್ಯಾಪನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಅಲ್ಲಿಂದ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಇಲ್ಲಿ ಕರ್ಕೊಂಡು ಬರುತ್ತದೆ. ಸೊ ಆ ರೀತಿ ಟೆಕ್ನಾಲಜಿಗಳನ್ನು ಇವತ್ತು ನಾವು ಬಳಸ್ಕೊಳ್ಳೇಬೇಕು. ಆ ಬಳಸ್ಕೊಳ್ಳೋಕ್ಕೋಸ್ಕರ ನಾವು ಇಂಥ ಪ್ಲೇಸ್ಗಳಿಗೆ ಭೇಟಿಯನ್ನು ಕೊಡ್ತಾ ಇರ್ತೀವಿ. ಸೊ ನೀವಿವತ್ತು ಇಲ್ಲಿ ನಾವು ಬಂದಾಗ ನಿಜವಾಗಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಾವು ಆ ರೋಡಲ್ಲಿ ಪಾಸ್ ಆಗುವ ಕತ್ತಲೆ ಬಸದಿ ಅನ್ನೋ ಹೆಸರೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಕೂಡ ಇಲ್ಲಿ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಸೊ ಶಾಂತರಾಮ್ ಶೆಟ್ಟರಿಗೆ ಮತ್ತು ರಾಮಚಂದ್ರ ಕಾಮತ್ ಅವರು, ಸೊ ಇಬ್ಬರಿಗೂ ಕೂಡ ನಾವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಪರವಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದವನ್ನು ಹೇಳ್ತೀವಿ ಸರ್. ನಿಜವಾಗಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಾರಕೂರಿನ ನಾಗರಿಕರ ಪರವಾಗಿ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋದವರಿಗೆ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಯಾಕಂದ್ರೆ ಮತ್ತೆ ನಲ್ಲ, ನಿಮ್ಮ ಒಂದು ಪ್ರಯತ್ನದಿಂದ ಅದು ಸಾರ್ವಜನಿಕ ನೆಲೆಯಲ್ಲಿ ಹತ್ತಾರು ಜನರಿಗೆ ಮುಟ್ಟಿ ಖಂಡಿತ ಸರ್ ನಮ್ಮ ಈ ಟೂರಿಸಂ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುವುದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಫಂಡ್ ಇಲ್ಲ ಇನ್ನೊಂದಿಲ್ಲ ಅನ್ನುವಂಥದ್ದನ್ನು ಹೇಳದೆ ಇಂಥದ್ದು ಒಂದು ಮೊನ್ಯುಮೆಂಟ್ ಉಂಟು, ಇದನ್ನು ಉಳಿಸ್ಲಿಕ್ಕೆ ನಮ್ಮ ಹತ್ರ ಫಂಡ್ ಇಲ್ಲದಿದ್ದರೂ ಬೇರೆ ಫಂಡಿಂದಾದರೂ ಅಡ್ಜಸ್ಟ್ ಮಾಡಿಕೊಂಡು ಸಾವಿರಾರು ಜನ ಈ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ಅವರಿಗೆ ಯಶಸ್ವಿಯಾಗಲಿಕ್ಕೆ ನಿಮ್ಮ ಸಹಕಾರ ಕೂಡ ಮುಖ್ಯ ಅಂತ ಹೇಳ್ತೇನೆ. ಖಂಡಿತ, ನೀವು ಮಾಡಿದ ಈ ಒಂದು ಕಾರ್ಯಕ್ರಮಕ್ಕೆ ಬಾರಕೂರಿನ ಜನತೆ ಪರವಾಗಿ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿ ಹಾಗೂ ನಾಗರಿಕರ ಪರವಾಗಿ ರಾಮಚಂದ್ರ ಕಾಮತ್ ತುಂಬ ತುಂಬ ಧನ್ಯವಾದ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದಕ್ಕೆ ಮುಖ್ಯವಾಗಿ ಫಂಡ್ ಬೇಕಾಗಿಲ್ಲ, ನನಗನ್ಸುತ್ತೆ ಇದಕ್ಕೆ ಬಹಳ ಮುಖ್ಯವಾಗಿ ನಿಮಗೆ ಒಳ್ಳೆ ಮನಸ್ಸು ಬೇಕು. ಯಾವ ಅಧಿಕಾರಿ ಈ ಭಾಗದಲ್ಲಿ ಕೆಲಸ ಮಾಡ್ತಾನೋ ಆ ಅಧಿಕಾರಿ ಇಲ್ಲಿಗೆ ಬಂದು ಇಲ್ಲಿನ ಪ್ರಮುಖರು, ಈಗ ಶಾಂತರಾಮ್ ಶೆಟ್ಟರ್ ಅವರು ನಮಗೆಲ್ಲ ಪರಿಚಯ ಆಗಿದ್ದು ಅವರ ಒಳ್ಳೆ ಕೆಲಸಗಳಿಂದ, ಅವರಿಗೆ ಹೇಳಿದ್ರು ಕೂಡ ಅವರೇನಾದರೂ ಒಂದು ಸಹಾಯ ಮಾಡ್ತಾರೆ. ಇದನ್ನು ಉಳಿಸ್ಕೊಳ್ಳೋಕೆ ಒಂದಿಷ್ಟು ಜನರನ್ನ, ನಮ್ಮಲ್ಲಿ ತುಂಬ ಜನ ದುಡ್ಡಿರೋರಿದ್ದಾರೆ, ಅಂಥವರೆಲ್ಲ ಇದಕ್ಕೆಲ್ಲ ಒಗ್ಗೂಡಿಕೆಯನ್ನು ಕಂಡು ಇಂಥ ಒಳ್ಳೆ ಪ್ಲೇಸ್ಗಳನ್ನು ಉಳಿಸೋದಕ್ಕೆ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕತ್ತಲೆ ಬಸದಿ ನಿಮ್ಮೆಲ್ಲರಿಗೂ ಕೂಡ ಬೆಳಕಿನ ರೀತಿಯಲ್ಲಿ ಹೊರಹೊಮ್ಮಿ ಎಲ್ಲರ ಮೊಬೈಲಲ್ಲೂ ರಾರಾಜಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ನಂದು. ಸೊ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ. ಇದೇ ರೀತಿ ಎಲ್ಲ ಬಗೆಯ ಕಾರ್ಯಕ್ರಮಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ಫಾಲೋ ಮಾಡಿ. ಶೇರ್ ಚಾಟ್, MX ಪ್ಲೇಯರ್, ಹಂಗಾಮ ಪ್ಲೇಯಲ್ಲೂ ಕೂಡ ನಮ್ಮ ವಾಹಿನಿ ಲಭ್ಯವಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.